ನಾನು ಶ್ರುತಿ. ಇವತ್ತಿನ ಹೆಡ್ಲೈನ್ಸ್. ದನಗಳಿಗೆ ಮೇವು ಹಾಕಲು ಹೋದ ಬಾಲಕ ಹಾವಿನ ಕಡಿತದಿಂದ ಸಾವನ್ನಪ್ಪಿರುವ ಆಕಸ್ಮಿಕ ದುರ್ಘಟನೆ ನಡೆದಿದೆ. ಇಂಡಿ ತಾಲೂಕಿನ ಕೆಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮಾತ್ರವಲ್ಲದೆ ರಸ್ತೆಗಳೇ ಹೊಂಡಗಳಾಗಿ ಮಾರ್ಪಟ್ಟಿದ್ದು ತುರ್ತು ಚಿಕಿತ್ಸೆಯ ರೋಗಿಗಳಿಗೆ ಯಮಪಾಶವಾಗಿದೆ. ಮಿತಿಮೀರಿದ ಕೌಟುಂಬಿಕ ಕಲಹ ಕದನಕ್ಕೆ ತಿರುಗಿ ಎದುರು ಮನೆಯಾಕೆಯ ಗರ್ಭದಲ್ಲಿದ್ದ ಮಗುವನ್ನು ಬಲಿ ಪಡೆದಿದೆ. ತುಮಕೂರಿನ ಕಾಡು ಸಿದ್ದೇಶ್ವರ ಮಠಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚಿಸಿದ್ದಾರೆ ಎನ್ನಲಾಗಿದೆ. ಕಚ್ಚಿಸಿಕೊಂಡ ಈ ಬಾಲಕನನ್ನು ಚಿಕಿತ್ಸೆಗಾಗಿ ಸಾಗಿಸುವಾಗ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿರುವ ದುರ್ಘಟನೆ ಇಂಡಿ ತಾಲೂಕಿನಲ್ಲಿ ನಡೆದಿದೆ. ಘಟನೆ ಅನಿವಾರ್ಯವಾದರೂ ಹೆತ್ತವರ ಎದೆಗೆ ನೋವುಂಟಾಗಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ನಾದಕೇಡಿ ಗ್ರಾಮದ 14 ವರ್ಷದ ಬಾಲಕ ಕೃಷ್ಣ ಅಣ್ಣರಾಯ ಮಾದಾರ ಊರ್ಪಕಟ್ಟಿಮನಿ ನಿನ್ನೆ ರಾತ್ರಿ ತಮ್ಮ ಹೊಲದಲ್ಲಿ ದನಗಳಿಗೆ ಮೇವು ಹಾಕಲು ಬಣವಿಯಲ್ಲಿ ಕಣಕ್ಕೆ ತರುವಾಗ ಹಾವು ಕಚ್ಚಿದ್ದು ಆತನನ್ನು ಚಿಕಿತ್ಸೆಗಾಗಿ ವಿಜಯಪುರ ಜಿಲ್ಲೆಯ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿ ಸಾವನ್ನಪ್ಪಿದ್ದಾನೆ. ಈ ಘಟನೆಯ ಕುರಿತು ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಂಡಿ ತಾಲೂಕಿನಲ್ಲಿ ಕೆಲವು ಗ್ರಾಮಗಳ ರಸ್ತೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ಹೇರಳವಾಗಿದೆ. ಅಷ್ಟೇ ಅಲ್ಲ, ನ್ಯಾಷನಲ್ ಹೈವೇ ನಂಬರ್ 13ಗೆ ಹೋಗುವ ರಸ್ತೆಯು ಸಂಪೂರ್ಣ ಹದಗೆಟ್ಟಿದ್ದು ತುರ್ತು ಚಿಕಿತ್ಸೆಯ ರೋಗಿಗಳಿಗಂತೂ ಅದು ಸಾವು ಕಾದಿರುವಂತಹ ರಸ್ತೆಯಾಗಿದೆ. ಇದರ ವಿರುದ್ಧ ಜಯ ಕರ್ನಾಟಕ ಸಂಘಟನೆಯು ಧ್ವನಿ ಎತ್ತಿದೆ. ಜಯ ಕರ್ನಾಟಕ ಸಂಘಟನೆಯ ವತಿಯಿಂದ ಇಂಡಿ ತಾಲೂಕಿನ ಕೆಲವು ಗ್ರಾಮಕ್ಕೆ ಹೋಗುವ ರಸ್ತೆ ಹಾಗೂ ತಾಂಡಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಪರಿಹರಿಸುವ ಕುರಿತು ಇಂದು ಇಂಡಿ ಪಟ್ಟಣದ ಪ್ರಮುಖ ವೃತ್ತಗಳ ಮುಖಾಂತರ ಹಾದು ಮಿನಿ ವಿಧಾನಸೌಧಕ್ಕೆ ಆಗಮಿಸಿ ತಹಶೀಲ್ದಾರರಾದ ಯತೀಶ ಉಲ್ಲಾಳ ಅವರಿಗೆ ಮನವಿ ಸಲ್ಲಿಸಿದರು. ಇನ್ನು ಜಯ ಕರ್ನಾಟಕ ಜಿಲ್ಲಾ ಕಾರ್ಯದರ್ಶಿ ಮಹೇಶ ನಾಯಕ ಮಾತನಾಡಿ, ಹಂಜಗಿ ಹಾಗೂ ಲಿಂಗದಳ್ಳಿ ಮತ್ತು ನಿಂಬಾಳ ತಾಂಡ ಮಾರ್ಗವಾಗಿ ನ್ಯಾಷನಲ್ ಹೈವೇ ನಂಬರ್ 13ಗೆ ಹೋಗುವ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಅಷ್ಟೇ ಅಲ್ಲದೆ ತುರ್ತು ಚಿಕಿತ್ಸೆ ಪಡೆದುಕೊಳ್ಳುವ ರೋಗಿಗಳಿಗಂತೂ ಸಾವು ಕಾದಿರುವಂತಹ ರಸ್ತೆಯಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ರಸ್ತೆಯನ್ನು ಸುಧಾರಣೆಗೊಳಿಸಬೇಕು. ಸುಧಾರಣೆ ಆಗದೆ ಹೋದರೆ ಮುಂಬರುವ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ರ್ಯಾಲಿ ಮುಖಾಂತರ ಪ್ರತಿಭಟನೆ ಮಾಡಲಾಗುವುದು ಎಂದು ಹೇಳಿದರು. ಇನ್ನು ಜಯ ಕರ್ನಾಟಕ ಸಂಘಟನೆಯ ಇಂಡಿ ತಾಲೂಕು ಅಧ್ಯಕ್ಷ ಮಾತನಾಡಿ, ನಿಂಬಾಳ ಕೆಡಿ ತಾಂಡದಲ್ಲಿ ಬಹು ಹಳ್ಳಿಯ ಕುಡಿಯುವ ನೀರಿನ ಯೋಜನೆಯು ಸಂಪೂರ್ಣವಾಗಿ ಜನರಿಗೆ ಪೂರೈಸಬೇಕು ಹಾಗೂ ತಾಂಡ ಜನರಿಗೆ ಸರಿಯಾದ ರೀತಿಯಲ್ಲಿ ನೀರು ದೊರಕುತ್ತಿಲ್ಲ. ಕಾರಣ, ಇದೇ ತಾಂಡದ ಕೆಲವು ವ್ಯಕ್ತಿಗಳು ಬಂದಂತಹ ನೀರಿನ ಮುಖ್ಯ ಪೈಪ್ಗೆ ಜೋಡಣೆ ಕನೆಕ್ಷನ್ ಮಾಡಿಕೊಂಡು ಸಣ್ಣ ನೀರಿನ ಮೋಟಾರ್ಗಳನ್ನು ಜೋಡಿಸಿ ತಮ್ಮ ಮನೆಯ ದೊಡ್ಡ ನೀರಿನ ಟ್ಯಾಂಕರ್ಗೆ ಬಿಡುತ್ತಿದ್ದು ಇದರಿಂದ ತಾಂಡದ ಜನರಿಗೆ ಕುಡಿಯುವುದಕ್ಕೆ ನೀರು ಸಿಗದೆ ಪರದಾಡುವಂತಹ ಸ್ಥಿತಿ ಉಂಟಾಗಿದೆ. ಇನ್ನು ಇಂತಹ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಇಲಾಖೆಯ ದೂರನ್ನು ಸಲ್ಲಿಸಿ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ನಿರಾಶ್ರಿತ ತಾಂಡ ಜನರಿಗೆ ನೀರನ್ನು ಪೂರೈಸಬೇಕು ಎಂದು ಜಯ ಕರ್ನಾಟಕ ಸಂಘಟನೆಯು ಆಗ್ರಹಿಸುತ್ತದೆ. ಒಂದು ವೇಳೆ ತಾವು ಇದನ್ನು ಸ್ಪಂದಿಸದೇ ಹೋದಲ್ಲಿ ಮುಂಬರುವ ದಿನಗಳಲ್ಲಿ ಬೃಹತ್ ಪ್ರಮಾಣದಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ಈಗ ಬಂದಂತಹ ಸದ್ಯ ಮುಖ್ಯ ಪೈಪಿಗೆ ಕೆಲವೊಂದು ತಾಂಡದ ಕೆಲ ವ್ಯಕ್ತಿಗಳು ಅವರು ಶ್ರೀಮಂತರು ಇದ್ದು ನೆಲ ಟ್ಯಾಂಕ್ಗಳನ್ನು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಕೊರೆದುಕೊಂಡು ಆ ಮುಖ್ಯ ಪೈಪಿಗೆ ಕನೆಕ್ಷನ್ ಮಾಡಿಕೊಂಡು ಆ ನೀರಿನ ಪೈಪನ್ನು ತಮ್ಮ ಟ್ಯಾಂಕಿನಲ್ಲಿ ಬಿಟ್ಟುಕೊಂಡಿದ್ದಾರೆ. ಇನ್ನು ಕೆಲವರು ಬಡವರಿಗೆ ಅದು ತೆಗೆದಂಥ ನೀರುಗಳು ಮನೆ ಮನೆಗೆ ನಳ ಏನಿದೆಯಲ್ಲ ಅದನ್ನು ನಳಕ್ಕೆ ಒಂದು ಚೂರು ನೀರು ಬರ್ತಾ ಇಲ್ಲ. ಯಾಕಂದರೆ ಇವತ್ತು ಅವರಿಗೆ ಕುಡಲಿಕ್ಕೆ ನೀರು ಸಿಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಅಂಥ ವಾತಾವರಣ ಸೃಷ್ಟಿಯಾಗಿದೆ. ಇವರಿಗೆ ಟ್ಯಾಂಕ್ಗಳನ್ನು ತುಂಬಿಕೊಂಡು ತಮ್ಮ ಗಾಡಿ ವೆಹಿಕಲ್ಗಳನ್ನು ಸಂಪೂರ್ಣವಾಗಿ ತೊಳೆಯೋದಕ್ಕೆ ಅಂಥದಕ್ಕೆ ಇಂಥದಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಆ ನೀರನ್ನು ಕುಡಿಲಿಕ್ಕೆ ನೀರು ಸಿಗ್ತಾ ಇರುವ ಪರಿಸ್ಥಿತಿಯಲ್ಲಿ ಇವರು ಈ ಥರ ನೀರನ್ನು ವೇಸ್ಟ್ ಮಾಡ್ತಿದ್ದಾರೆ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನು ತಾವು ಕ್ರಮ ಜರುಗಿಸಿ ಅಂಥ ವ್ಯಕ್ತಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಜರುಗಿಸಬೇಕಂತ ಇವತ್ತು ಈ ತಾಂಡದ ಗ್ರಾಮಸ್ಥರ ಹಾಗೂ ಸಮಸ್ತ ಕಾರ್ಯಕರ್ತರ ಪರವಾಗಿ ನಾವು ತಹಶೀಲ್ದಾರ್ ಸಾಹೇಬರ ಹತ್ರ ಮನವಿಯನ್ನು ಕೊಟ್ಟಿದ್ದೀವಿ. ನಿತ್ಯ ನಿರಂತರ ಸುದ್ದಿಯಲ್ಲಿ ನೀ ತಗೊಳ್ಳಿ ಒಂದು ಚಿಕ್ಕ ಬ್ರೇಕ್. ನಿಮಗೆ ಸ್ಪಷ್ಟವಾಗಿ ಕನ್ನಡ ಮಾತನಾಡಲು ಬರುತ್ತಾ? ನಿಮ್ಮಲ್ಲಿರೋ ಟ್ಯಾಲೆಂಟ್ನ ಜನತೆಗೆ ತೋರಿಸುವಂತಹ ಶಕ್ತಿ ನಿಮ್ಮಲ್ಲಿದೆಯಾ? ಒಂದು ಸಿಂಪಲ್ ಫೋಟೋಗೆ ವಾವ್ ಅನ್ನೋ ಎಫೆಕ್ಟ್ ಕೊಡೋ ಟ್ಯಾಲೆಂಟ್ ನಿಮ್ಮಲ್ಲಿದೆಯಾ? ಹಾಗಾದ್ರೆ ಮತ್ತಿನ್ಯಾತಕ್ಕೆ ತಡ, ದಾವಣಗೆರೆಯಲ್ಲಿ ವಿನೂತನವಾಗಿ ಪ್ರಾರಂಭಗೊಂಡಿರುವಂತಹ ಅಂಸ ಟಿವಿ ಕನ್ನಡ ಈ ಒಂದು ಸುವರ್ಣ ಅವಕಾಶವನ್ನು ನೀಡಿದೆ.
ನಿರೂಪಕಿಯರು ಮತ್ತು ವಿಡಿಯೋ ಎಡಿಟರ್ ನಮ್ಮ ವಾಹಿನಿಗೆ ಬೇಕಾಗಿದ್ದಾರೆ. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಕೆಳಗೆ ಡಿಸ್ಪ್ಲೇ ಆಗ್ತಿರೋಂಥ ನಂಬರ್ಗೆ ಕರೆ ಮಾಡಿ. ಆ್ಯಂಡ್ ಬರುವಾಗ ದಯವಿಟ್ಟು ರೆಸ್ಯೂಮ್ ತರೋದನ್ನು ಮರಿಬೇಡಿ. ಸಿದ್ದೇಶ್ವರ ಮಠಕ್ಕೆ ಡಿಕೆ ಶಿವಕುಮಾರ್ ಭೇಟಿ ನೀಡಿದರು. ಶಿವಯೋಗೇಶ್ವರ ಸ್ವಾಮೀಜಿ ಅವರೊಂದಿಗೆ ಮಾತುಕತೆ ನಡೆಸಿದ ಅವರು ಪ್ರಮುಖ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚಿಸಿದ್ದಾರೆ ಎಂದು ಊಹಿಸಲಾಗಿದೆ. ಕಲ್ಪತರುನಾಡು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ನೊಳವಿನ ಕೆರೆಯಲ್ಲಿನ ತ್ರಿಕೂಟಿ ಜಪಯಜ್ಞ ಮಂಗಳ ಮಹೋತ್ಸವ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ದರು. ಕರಿ ವೃಷಭ ದೇಶಿ ಕೇಂದ್ರ ಶಿವಯೋಗೇಶ್ವರ ಸ್ವಾಮೀಜಿಗಳೊಂದಿಗೆ ಮಾತುಕತೆ ನಡೆಸಿದ ಇವರು ಪ್ರಮುಖ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚಿಸಿರಬಹುದೆಂಬ ಊಹೆಗಳಿವೆ. ಇನ್ನು ಕಾಡು ಸಿದ್ದೇಶ್ವರ ಮೂಲಕೃತ ಗದ್ದೆಗೆಯಲ್ಲಿ ಡಿಕೆ ಶಿವಕುಮಾರ್ ಅವರು ಪಂಚೆ ಹಾಗೂ ಶಲ್ಯ ಧರಿಸಿ ಪೂಜೆಯಲ್ಲಿ ಪಾಲ್ಗೊಂಡಿದ್ದರು. ಜೊತೆಗೆ ಶಿವಯೋಗೇಶ್ವರ ಶ್ರೀಗಳಿಂದ ಮಾರ್ಗದರ್ಶನವನ್ನು ಕೂಡ ಪಡೆದರು. ಅದು ಗರ್ಭಕೋಶದಲ್ಲೇ ಬೆಳವಣಿಗೆ ಆಗುತ್ತಿದ್ದಂತಹ ಪುಟ್ಟ ಕಂದ. ಎದುರು ಮನೆಯ ಗಂಡ ಹೆಂಡತಿ ಜಗಳದಲ್ಲಿ ಆಕಸ್ಮಿಕವಾಗಿ ಸಂಭವಿಸುವ ಅನಾಹುತದಿಂದ ಆ ಪುಟ್ಟ ಕಂದ ಗರ್ಭಕೋಶದಲ್ಲಿಯೇ ಪ್ರಾಣ ಬಿಟ್ಟಿದೆ. ಶೋಕ ಚಿತ್ತವಾದ ಇಂತಹದೊಂದು ಘಟನೆ ಮುದ್ದೇಬಿಹಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಮುದ್ದೇಬಿಹಾಳ ತಾಲೂಕಿನ ಹುನಕುಂಟೆ ಗ್ರಾಮದಲ್ಲಿ ಪತಿಯಾದ ಬಸನಗೌಡ ಕವಡಿಮಟ್ಟಿ ತನ್ನ ಪತ್ನಿಯೊಂದಿಗೆ ಜಗಳ ಮಾಡುತ್ತಾ ಸಿಟ್ಟಿನಿಂದ ಬೀಸಿದ ಕಲ್ಲು ಗುರಿ ತಪ್ಪಿ ಎದುರು ಮನೆಯಲ್ಲಿ ಬಟ್ಟೆ ಜೋಡಿಸುತ್ತಿದ್ದ ಗರ್ಭಿಣಿ ರೇಣುಕಾ ರಾಮಣ್ಣ ಬಲವಂತ ಕಂಠಿ ಹೊಟ್ಟೆಗೆ ತಗುಲಿ ತೀವ್ರವಾಗಿ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದು ಮುದ್ದೇಬಿಹಾಳ ತಾಲೂಕು ಆಸ್ಪತ್ರೆಗೆ ದಾಖಲಿಸಿಕೊಂಡ ವೈದ್ಯರು ಮೃತಪಟ್ಟ ಮಗುವನ್ನು ಹೆರಿಗೆ ಮಾಡಿಸಿ ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದ ಕಾರಣ ಮಗು ಹೊಟ್ಟೆಯಲ್ಲಿಯೇ ಮೃತಪಟ್ಟಿದೆ ಎಂದಿದ್ದಾರೆ. ತನ್ನ ಮಗು ಸಾಯುವುದಕ್ಕೆ ಎದುರು ಮನೆಯ ಬಸನಗೌಡರೇ ಕಾರಣನೆಂದು ರೇಣುಕಾರ ಪತಿ ರಾಮಣ್ಣ ಬಸನಗೌಡರ ಮೇಲೆ ಬಂಧನಕ್ಕೆ ಆಗ್ರಹಿಸಿ ಮುದ್ದೇಬಿಹಾಳ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇದಿಷ್ಟು ಇವತ್ತಿನ ಹೈಲೈಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಹಂಸ ಟಿವಿ ಕನ್ನಡ. ಇದು ನಿಮ್ಮ ವಾಹಿನಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.